ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಟಾಪ್ ಸಿಕ್ಸ್ ಲೋನ್ ಅಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಅಪ್ಲಿಕೇಶನ್ಸಲ್ಲಿ ನಿಮಗೆ ಐದೈದು ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಯಾವ್ಯಾವ ಅಪ್ಲಿಕೇಶನ್ಸ್ ಇದೆ ಅಂತ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ತಿಳಿಸ್ಕೊಟ್ಟಿದ್ದೀನಿ ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲೇದಾಗಿ ಪ್ರತಿಯೊಬ್ಬರು ವೀಡಿಯೋ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವೀಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್ ಗೈಸ್ ಮೊದಲನೇ ಅಪ್ಲಿಕೇಶನ್ ನೋಡೋದಾದ್ರೆ ಪೇಸೆನ್ಸ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಐದು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ನೋಡ್ಕೋಬಹುದು ಇದೇ ತರ ಇಂಟರ್ಫೇಸ್ ಕಾಣಿಸುತ್ತೆ ಮೊದಲಿಗೆ ತುಂಬ ಚೆನ್ನಾಗಿತ್ತು ರೇಟಿಂಗ್ಸ್ ಈ ನಡುವೆ ಕಡಿಮೆ ಆಗ್ಬಿಟ್ಟಿದೆ ಇದರಲ್ಲಿ ರೇಟಿಂಗ್ಸ್ ಎಲ್ಲ ಒನ್ ಕ್ರೋರ್ ಪ್ಲಸ್ ಡೌನ್ಲೋಡ್ಸ್ ಇದೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ ಸೊ ಇಂಟ್ರೆಸ್ಟ್ ರೇಟ್ಸ್ ನೋಡೋದಾದರೆ ಇದರಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತಂತ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಲಕ್ಷದವರೆಗೂ ಸಾಲ ಅನ್ನೋದು ತಗೊಂಡಿದ್ದೀರಾ ಇದರಲ್ಲಿ ಅನ್ನೋದಾದರೆ ಇಪ್ಪತ್ತ್ನಾಲ್ಕು ತಿಂಗಳೇನಾದರೂ ಹಾಕೊಂಡಿದ್ದೀರಾ ಅನ್ನೋದಾದರೆ ಎ ಪಿ ಆರ್ ಇಂಟ್ರೆಸ್ಟ್ ರೇಟ್ಸ್ ನೋಡೋದಾದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇರುತ್ತೆ ಇಲ್ಲಿ ಪ್ರತಿ ತಿಂಗಳು ನೀವು ಎಷ್ಟು ಪೇ ಮಾಡಬೇಕು ಅನ್ನೋದಾದ್ರೆ ಐದು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಮತ್ತು ಪ್ರೊಸೆಸಿಂಗ್ ಫೀಸ್ ಮೂರು ಮೂರು ಸಾವಿರ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಇಂಟ್ರೆಸ್ಟ್ ನೋಡೋದಾದ್ರೆ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂದು ರೂಪಾಯಿ ಅನ್ನೋದು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಇಪ್ಪತ್ನಾಲ್ಕು ತಿಂಗಳಿಗೆ ಇದು ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಟೆನ್ ಯೂರ್ ಕಮ್ಮಿ ಹಾಕೊಂಡ್ರೆ ಕಮ್ಮಿ ಆಗುತ್ತೆ ಇಲ್ಲಿ ನೋಡ್ಕೋಬೋದು ಯಾವ್ಯಾವ ಟೈಪ್ಗೆ ಸಾಲ ಕೊಡ್ತಾರೆ ಅಂತಂದರೆ ಪರ್ಸನಲ್ ಲೋನ್ ಕೊಡ್ತಾರೆ ಮತ್ತು ಏನಾದರೂ ವೆಹಿಕಲ್ ಪರ್ಚೇಸ್ ಮಾಡೋದಿದ್ರೆ ಕನ್ಸ್ಯೂಮರ್ ಡ್ಯೂರೇಬಲ್ ಲೋನ್ಸು ಟ್ರಾವೆಲ್ ಲೋನ್ಸು ಸ್ಟೂಡೆಂಟ್ ಎಜುಕೇಷನಲ್ ಲೋನ್ಸು ಮೆಡಿಕಲ್ ಎಮರ್ಜೆನ್ಸಿ ಲೋನ್ಸ್ ಅನ್ನೋದಕ್ಕೆ ನಿಮಗೆ ಪ್ರೊವೈಡ್ ಅನ್ನೋದು ಮಾಡ್ತಾರೆ ಗೈಸ್ ನೀವು ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿರೋದು ಒಂದು ಲಕ್ಷ ತೊಗೊಂಡ್ರೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಅಂತ ರೀಪೇಮೆಂಟ್ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಇ ಎಮ್ ಐ ಕಟ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ ಗೈಸ್ ಈ ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ನೋಡ್ಕೋಬೋದು ಯು ಮಸ್ಟ್ ಬಿ ಇಪ್ಪತ್ತೊಂದು ವರ್ಷದಿಂದ ಅರವತ್ತು ವರ್ಷ ಹೇಜನವರಿಗೆ ಮಾತ್ರ ಇದರಲ್ಲಿ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ಬೋದು ಫಸ್ಟ್ ಪ್ಲೇಸ್ ಅಲ್ಲಿ ಇದತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ಅಂತ ನೋಡೋಣ ಬನ್ನಿ ಗೈಸ್ ಸೆಕೆಂಡ್ ಪ್ಲೇಸ್ ನೋಡೋದಾದ್ರೆ ಕಾಯಿನ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ ಈ ಕಾಯಿನಲ್ಲಿ ಎಷ್ಟು ಕೊಡ್ತಾರೆ ಅಂತ ಅನ್ನೋದಾದರೆ ಇದರಲ್ಲೂ ಒಂದು ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಸೊ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ ರಿಜಿಸ್ಟರೇಷನ್ ಅದೆಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ ಗೈಸ್ ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಏನೇನಿದೆ ಅಂತ ನೋಡೋಣ ಬನ್ನಿ ಗೈಸ್ ನಾನು ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಮತ್ತೆ ಇದರಲ್ಲಿ ಏನೇನು ಫ್ಯೂಚರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಿದ್ದೀನಿ ಅಷ್ಟೇನೆ ಫುಲ್ ವಿಡಿಯೋ ಬೇಕು ಅನ್ನೋದಾದ್ರೆ ನಿಮಗೆ ಚಾನಲ್ ಅಲ್ಲಿ ಗೈಸ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಆರ್ ಬಿ ಐ ಮತ್ತು ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿದೆ ಈ ಅಪ್ಲಿಕೇಶನ್ನು ಈ ಅಪ್ಲಿಕೇಶನಲ್ಲಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಇದ್ದರೆ ಆರಾಮಾಗಿ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಎಮರ್ಜೆನ್ಸಿ ನಿಮಗೆ ಸಾಲ ಬೇಕು ಅನ್ನೋದಾದರೆ ಇದ್ರ ಮುಖಾಂತರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೀವು ಫಾರ್ ಎಕ್ಸಾಂಪಲ್ ನೀವೇನಾದರೂ ನಲ್ವತ್ತು ಸಾವಿರ ಸಾಲ ತೊಗೊಂಡಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟ್ಸ್ ನೋಡೋದಾದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಪರ್ ಹ್ಯಾನಮ್ ಅಂತ ಇರುತ್ತೆ ಟೆನ್ಯರ್ ನೋಡೋದಾದ್ರೆ ಹನ್ನೆರಡು ತಿಂಗಳು ತಗೊಂಡಿದ್ದೀರ ಅನ್ನೋದಾದ್ರೆ ಪ್ರೊಸೆಸಿಂಗ್ ಫೀಸ್ ಏಳ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹನ್ನೆರಡು ತಿಂಗಳಿಗೆ ನಿಮಗೆ ಎಷ್ಟಾಗುತ್ತೆ ಅಂತಂದರೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರೆ ನೀವು ಪ್ರತಿ ತಿಂಗಳು ಇ ಎಮ್ ಐ ಥರ ಮೂರು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎ ಪಿ ಆರ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಇಪ್ಪತ್ತ್ಮೂರು ಪರ್ಸೆಂಟ್ ಇರುತ್ತೆ ಸೊ ಇಲ್ಲಿ ನೋಡ್ಕೋಬಹುದು ಐದು ಸಾವಿರ ರೂಪಾಯಿ ನೀವು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಅನ್ನೋದು ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತೆ ನಲ್ವತ್ತು ಸಾವಿರ ತೊಗೊಂಡಿದ್ದೀರಾ ಅನ್ನೋದಾದ್ರೆ ನಲ್ವತ್ತೈದು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಗಾಯಸು ಪ್ರೋಸೆಸಿಂಗ್ ಫೀಸು ಸೆವೆನ್ ಫಿಫ್ಟಿ ಇದೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದು ನೀವೇನಾದರೂ ತೊಗೊಂಡು ರಿಪೇಮೆಂಟ್ ಮಾಡಿದ್ರೆ ನಿಮಗೆ ಸಾಲ ಅನ್ನೋದು ಇನ್ಕ್ರೀಸ್ ಅನ್ನೋದು ಮಾಡ್ತಾರೆ ಗೈಸ್ ತುಂಬ ಒಳ್ಳೆ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇಲ್ಲಾಂತಂದ್ರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದ್ಬಿಟ್ಟು ಸ್ಮಾರ್ಟ್ ಕೈನ್ ಪರ್ಸನಲ್ ಲೋನ್ ಆಪ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸೊ ತರ್ಡ್ ಪ್ಲೇಸಲ್ಲಿ ಅಲ್ಲಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತರ್ಡ್ ಅಪ್ಲಿಕೇಶನ್ ಬರೋದಾದ್ರೆ ಹೋಮ್ ಕ್ರೆಡಿಟ್ ಲೋನ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ಅಲ್ಲಿ ಐದು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ನಿಮಗೆ ಅಪ್ಲಿಕೇಶನ್ ನೋಡೋದಕ್ಕೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ ಇಲ್ಲಿ ನೋಡ್ಕೋಬಹುದು ಸೊ ಹೋಮ್ ಕ್ರೆಡಿಟ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ಅಪ್ಲೈ ಅನ್ನೋದು ಮಾಡ್ಕೋಬಹುದು ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತಂದ ಹೇಳ್ತೀನಿ ಆರ್ ಬಿ ಐ ಆಗಿದೆ ಅಪ್ಲಿಕೇಶನ್ ಫಾರ್ ಎಕ್ಸಾಂಪಲ್ ನೀವೇನಾದರೂ ಐವತ್ತು ಸಾವಿರ ಸಾಲ ತಗೊತಿದ್ದೀರಾ ಅನ್ನೋದಾದ್ರೆ ಹನ್ನೆರಡು ತಿಂಗಳು ಏನಾದ್ರೂ ನೀವು ಟೆನ್ ಇಯರ್ ತಗೊತಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ಸ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇರುತ್ತೆ ಇಲ್ಲಿ ನೋಡ್ಕೊಳ್ಳಿ ಪ್ರತಿ ತಿಂಗಳು ಇ ಎಮ್ ಐ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಅನ್ನೋದು ಪೇ ಮಾಡಬೇಕಾಗುತ್ತೆ ಪ್ರೊಸೆಸಿಂಗ್ ಫೀಸು ಒಂದು ಸಾವಿರ ರೂಪಾಯಿ ಕನ್ವಿನ ಫೀಸು ಇಲ್ಲಿ ಇನ್ನೂರ ರೂಪಾಯಿ ಪೇ ಮಾಡಬೇಕಾಗುತ್ತೆ ಇಲ್ಲಿ ಟೋಟಲ್ ಅಮೌಂಟ್ ನೋಡೋದಾದ್ರೆ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ ಒಂಬೈನೂರ ಎಂಬತ್ತಾರು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಗಾಯಸ್ ಈ ತರ ನಿಮಗೆ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಇರುತ್ತೆ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಅಂತ ಇಷ್ಟಪಡ್ತೀನಿ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಇಲ್ಲಿ ನೋಡ್ಕೋಬಹುದು ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ಸ್ ಇದೆ ಮಿಲಿಯನ್ ಗಟ್ಟಲೆ ಒನ್ ಕ್ರೋರ್ ಪ್ಲಸ್ ಡೌನ್ಲೋಡ್ಸ್ ಇದೆ ಸೊ ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಯಾವುದೇ ತರ ಫೇಕ್ ಅಪ್ಲಿಕೇಶನ್ ಅಲ್ಲ ಇದು ಸೊ ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅದೇ ತರ ಫೋರ್ತ್ ಪ್ಲೇಸ್ ಅಲ್ಲಿಗೆ ಯಾವ್ದಿದೆ ಅಂತ ನೋಡೋಣ ಬನ್ನಿ ಗೈಸ್ ಫೋರ್ತ್ ಪ್ಲೇಸ್ ಬರೋದಾದ್ರೆ ಸ್ಟಾರ್ ಸ್ಫಿನ್ ಅಂತ ಸೊ ಕ್ರೆಡಿಟ್ ಲೈನ್ ಹ್ಯಾಂಡ್ ಲೋನ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟಿದೆ ಇಂಟ್ರೆಸ್ಟ್ ರೇಟ್ಸು ಮತ್ತೆ ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಸ್ಟಾರ್ಟಿಂಗ್ ಇದರಲ್ಲಿ ನಿಮಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಪೇ ಲೇಟರ್ ತರಾನು ಯೂಸ್ ಮಾಡ್ಕೋಬಹುದು ಇದರಲ್ಲಿ ಸೊ ನಿಮ್ಗೆ ಏನಾದರೂ ಸಾಲ ಬೇಕು ಅನ್ನೋದಾದ್ರೆ ಐದು ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ನಿಮಗೆ ಇಪ್ಪತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಅಪ್ ಟು ಮೂವತ್ತಾರು ತಿಂಗಳವರೆಗೂ ನಿಮಗೆ ಪ್ರೊವೈಡ್ ಮಾಡ್ತಾರೆ ಲಕ್ಷ ನಿಮಗೆ ಐದು ನಿಮಿಷದೊಳಗಡೆ ಸಾಲ ಅನ್ನೋದು ಪ್ರೊವೈಡ್ಸ್ ಮಾಡ್ತಾರೆ ಸೊ ಆರಾಮಾಗಿ ಇದಕ್ಕೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಡೈರೆಕ್ಟ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ ಗಾಯಸ್ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ ಸ್ಟಾರ್ಟಿಂಗ್ ನೀವೇನಾದ್ರು ಒಂದು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ಅನ್ನೋದು ತಗೊಳ್ಬಹುದು ಅಂತಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ ನೋಡ್ಕೋಬಹುದು ಕೊಟ್ಟಿದ್ದಾರೆ ಹತ್ತು ಸಾವಿರ ನೀವೇನಾದ್ರು ತಗೊಂಡಿದ್ದೀರಾ ಅನ್ನೋದಾದ್ರೆ ಮೂರು ತಿಂಗಳೇನಾದ್ರೂ ಟೆನ್ ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬರೋದಾದ್ರೆ ಹನ್ನೊಂದು ಪರ್ಸೆಂಟ್ ಪೇ ಮಾಡಬೇಕಾಗುತ್ತೆ ಪ್ರೊಸೆಸಿಂಗ್ ಫೀಸ್ ಜೀರೋ ಪರ್ಸೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಕೋಬಹುದು ಟೋಟಲ್ ಇಂಟ್ರೆಸ್ಟ್ ನೋಡೋದಾದ್ರೆ ನೂರ ಅರವತ್ತೇಳು ರೂಪಾಯಿ ಅನ್ನೋದು ಚಾರ್ಜ್ ಮಾಡಿದ್ದಾರೆ ಸೊ ನಿಮಗೆ ಟೋಟಲ್ ಡಿಸ್ಬರ್ಸಲ್ ಅಮೌಂಟ್ ಆಗೋದು ಹತ್ತು ಸಾವಿರಕ್ಕೆ ಹತ್ತು ಸಾವಿರನೂ ಸಿಗುತ್ತೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಹತ್ತು ಸಾವಿರದ ನೂರ ಅರವತ್ತೇಳು ರೂಪಾಯಿ ಅನ್ನೋದು ನೀವು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಮೂರು ಏನಾದರೂ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಈ ತರ ಅನ್ನೋದು ಪೇ ಹೋಗಬೇಕಾಗುತ್ತೆ ಒಂದು ತಿಂಗಳಲ್ಲಿ ಎಂಬತ್ ಇನ್ನೊಂದು ತಿಂಗಳಲ್ಲಿ ಐವತ್ತೈದು ಇನ್ನೊಂದು ತಿಂಗಳಲ್ಲಿ ಇಪ್ಪತ್ತೇಳು ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರೆ ಗಾಯಸೋ ನಿಮಗೆ ಹದಿನೆಂಟು ವರ್ಷ ಆಗಿದ್ರೆ ಇದರಲ್ಲಿ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಇಂಡಿಯನ್ ಸಿಟಿಸನ್ ಆಗಿರಬೇಕು ನೀವು ಇದರಲ್ಲಿ ಅಡ್ರೆಸ್ ಪ್ರೂಫ್ ನೋಡೋದಾದ್ರೆ ಆಧಾರ್ ಕಾರ್ಡು ಮತ್ತೆ ಪಾನ್ ಕಾರ್ಡು ಕಡ್ಡಾಯವಾಗಿ ಇದ್ರೆ ಸಾಕು ಇದರಲ್ಲಿ ನಿಮಗೆ ಸಾಲ ಅನ್ನೋದು ಕೊಡ್ತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕಾಗುತ್ತೆ ಇಷ್ಟಿದ್ರೆ ಸಾಕು ನಿಮಗೆ ಸಾಲ ಅನ್ನೋದು ಆರಾಮಾಗಿ ಪ್ರೊವೈಡ್ ಮಾಡ್ತಾರೆ ಗೈಸ್ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ ಗೈಸ್ ಫಿಫ್ತ್ ಪ್ಲೇಸ್ಗೆ ಬರೋದಾದ್ರೆ ಇಂಡಿಯನ್ ಇನ್ಸ್ಟಂಟ್ ಅಪ್ರೂವಲ್ ಪರ್ಸನಲ್ ಲೋನ್ ಆಪ್ ಅಂತ ಇಂಡಿಯನ್ ಲೆನ್ಸ್ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ ಇಂಡಿಯನ್ ಲಿಂಟ್ಸ್ ಐ ಎನ್ ಡಿ ಐ ಎಲ್ಇ ಎನ್ ಡಿ ಎಸ್ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ ಇದ್ದು ಸೊ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಈ ಅಪ್ಲಿಕೇಶನ್ ಅಲ್ಲೂ ಐದು ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ ಸ್ಟಾರ್ಟಿಂಗ್ ನೀವು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ ಇಲ್ಲಿ ನೋಡ್ಕೋಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೂ ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಇದು ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿದೆ ಅಪ್ಲಿಕೇಶನ್ ಐದು ಲಕ್ಷದವರೆಗೂ ಹೊಡ್ತೀವಿ ಅಂತ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಐದು ಲಕ್ಷ ಸಾಲ ಅನ್ನೋದಾದ್ರೆ ಇಂಟ್ರೆಸ್ಟ್ ನೋಡೋದಾದ್ರೆ ಮೂರು ಲಕ್ಷ ಎಂಬತ್ತು ಸಾವಿರದ ಐನೂರ ಇಂಟ್ರೆಸ್ಟ್ ಚಾರ್ಜಸ್ ಅನ್ನೋದು ಮಾಡ್ತಾರೆ ಲೋನ್ ಪ್ರೊಸೆಸಿಂಗ್ ಫೀಸ್ ಹತ್ತು ಸಾವಿರ ರೂಪಾಯಿ ಮಾಡ್ತಾರೆ ಡಾಕ್ಯುಮೆಂಟ್ ಚಾರ್ಜಸ್ ನಾನ್ನೂರು ರೂಪಾಯಿ ಮಾಡ್ತಾರೆ ಇಲ್ಲೆಲ್ಲ ತುಂಬಾ ಇರುತ್ತೆ ಇದರಲ್ಲಿ ನೀವೆಲ್ಲ ನೋಡ್ಕೊಂಡು ತಗೋಬೇಕಾಗುತ್ತೆ ಟೋಟಲ್ ಕಾಸ್ಟ್ ಆಫ್ ಲೋನ್ ಬರೋದಾದ್ರೆ ಎಂಟು ಲಕ್ಷದ ತೊಂಬತ್ತೊಂದು ಸಾವಿರದ ತೊಂಬತ್ತು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಈ ತರ ನಿಮ್ಗೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ ನೀವು ನೋಡ್ಕೊಂಡು ತಗೋ ಎಲ್ಲ ನೋಡ್ಕೊಳ್ಳಿ ಎಲ್ ಅಂಡ್ ಟಿ ಫೈನಾನ್ಸ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಎಲ್ಲ ಇದೆ ಇದು ಆರ್ ಬಿ ಎಲ್ ಮತ್ತೆ ಬ್ಯಾಂಕ್ ಅವ್ರದ್ದು ಕೂಡ ಹಾಗಿರುತ್ತೆ ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಎಲ್ಲ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಸೊ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಆರಾಮಾಗಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ಅದೇ ತರ ಸಿಕ್ಸ್ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂತ ನೋಡೋಣ ಬನ್ನಿ ಗೈಸ್ ಸಿಕ್ಸ್ತ್ ಪ್ಲೇಸ್ ಬರೋದಾದ್ರೆ ಹೆಮ್ ಪಾಕೆಟ್ ಇನ್ಸ್ಟಾಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ನಿಮಗೆ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಇದರಲ್ಲಿ ತೊಗೊಳೋವಾಗ ಹುಷಾರಾಗಿ ತಗೋಬೇಕಾಗುತ್ತೆ ಇನ್ಸ್ಟೆಂಟಾಗಿ ನೀವು ರೀಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಆರ್ ಬಿ ಐ ಅಪ್ರೂವ್ಡ್ ಆಗಿದೆ ಆರ್ ಬಿ ಐ ಅಪ್ರೂವ್ಡ್ ಆಗಿದ್ದು ಡೇಂಜರ್ ಆ್ಯಪ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಯಾಕಂದರೆ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಂಡು ನೀವೇನಾದರೂ ರೀಪೇಮೆಂಟ್ ಮಾಡಿಲ್ಲ ಅಂದರೆ ಒಂದು ಎರಡು ದಿನ ಮಾಡಿಲ್ಲ ಅಂದರೆ ನಿಮ್ಮ ಮನೆಗೆಲ್ಲ ಕಾಲ್ ಮಾಡ್ತೀವಿ ಅಂತಂತ ಹೇಳ್ಬಿಟ್ಟು ಎಲ್ಲ ಎದುರಿಸ್ತಾರೆ ಇದರಲ್ಲಿ ಸಾಲ ತಗೊಳ್ಳುವಾಗ ನೀವು ನೋಡ್ಕೊಂಡು ತಗೋಬೇಕಾಗುತ್ತೆ ಒನ್ ಆಫ್ ದಿ ವರೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಈ ನಡುವೆ ಏನೋ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಅನಿಸ್ತು ಸೊ ಅದರಿಂದ ನಾನು ಇದರಲ್ಲಿ ಟಾಪ್ ಸಿಕ್ಸ್ ಅಂತಂತ ತೊಗೊಂಡಿದ್ದೀನಿ ಈ ಅಪ್ಲಿಕೇಶನ್ ಸೊ ಆರಾಮಾಗಿ ಇದರಲ್ಲೂ ಸಾಲ ಅನ್ನೋದು ತಗೋಬಹುದು ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಪ್ರೊಸೆಸಿಂಗ್ ಫೀಸ್ ಜಾಸ್ತಿ ಇರುತ್ತೆ ಇಲ್ಲಿ ನೋಡ್ಕೋಬಹುದು ಎರಡು ಸಾವಿರ ತಗೊಂಡಿದ್ದೀರಾ ಅನ್ನೋದಾದ್ರೆ ಮೂರು ತಿಂಗಳು ಏನಾದ್ರು ತಗೊಂಡಿದೀರ ಅನ್ನೋದಾದ್ರೆ ಇನ್ನೂರು ರೂಪಾಯಿ ಪ್ರೋಸೆಸಿಂಗ್ ಫೀಸ್ ಅನ್ನೋದು ಪೇ ಮಾಡ್ಬೇಕಾಗುತ್ತೆ ಜಿ ಎಸ್ ಟಿ ಫೀಸ್ ಅಂಬತ್ತಾರು ರೂಪಾಯಿ ಮತ್ತೆ ಟೋಟಲ್ ಇಂಟ್ರೆಸ್ಟ್ ನೂರ ಇಪ್ಪತ್ ರೂಪಾಯಿ ಎ ಪಿ ಆರ್ ಇಂಟ್ರೆಸ್ಟ್ ಅಂತ ಎಲ್ಲ ಚಾರ್ಜ್ ಮಾಡ್ತಾರೆ ಇವರು ಎರಡು ಸಾವಿರಕ್ಕೆ ಎರಡು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಅನ್ನೋದು ನೀವು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಗಾಯ್ಸ್ ಸೊ ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅನ್ನೋದಾದ್ರೆ ಸ್ಟೂಡೆಂಟ್ಸ್ ಆರಾಮಾಗಿ ಸಿಗುತ್ತೆ ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್